ಸೊ ಬೆಂಗಳೂರಿಂದ ಬಂದರೆ ಇಲ್ಲೊಂದು ನಿಮಗೆ ಇಲ್ಲೊಂದು ಸರ್ಕಲ್ ಸಿಗತ್ತೆ. ಇದೊಂದು ಲೊಕೇಶನ್ ನೋಡಿ, ಒಳ್ಳೆ ಎಲ್ಲೋ ಐಸ್ಲ್ಯಾಂಡಿಗೆ ಬಂದಂಗಿದೆ ನಮಗೆ. ಫೈನಲಿ ನಾಳೆ. ಸೊ ನಾವೇನಾದ್ರೂ ಕಿತಾಪತಿ ಮಾಡಿ ಒಳಗಡೆ ಹೋಗ್ಬೇಕಂತಾನೆ ಟ್ರೈ ಮಾಡಿದ್ದೀವಿ ಇವಾಗ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕುಂದಾಪುರ ಹುಡುಗ ಮಿಥುನ್ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ನಿಮ್ಗೆ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲಿ ಅಂದರೆ ಇಶಾ ಫೌಂಡೇಶನ್ನ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಕರ್ಕೊಂಡು ಹೋಗ್ತೀನಿ. ಏನು ಗುರು ಇಷ್ಟು ಬೇಗ ನೀನು ಕೊಯಮತ್ತೂರಿಗೆ ಹೋಗ್ಬಿಟ್ಟಿ ಅಂತ ತಿಳ್ಕೊಬಿಡಿ. ನಾನು ಯಾಕೆ ಗುರು ಕರ್ನಾಟಕದಲ್ಲೇ ಇರಬೇಕಾದ್ರೆ ಕೊಯಮತ್ತೂರಿಗೆ ಹೋಗಲಿ? ಕರ್ನಾಟಕದಲ್ಲೇ ಇವತ್ತು ಇನಾಗ್ರೇಷನ್ ಆಗ್ತಾ ಇದೆ ಆದಿಯೋಗಿ ಸ್ಟ್ಯಾಚ್ಯೂ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೂಪರ್ವಾಗಿದೆ. ಕೊಯಮತ್ತೂರಲ್ಲಿರೋ ಸ್ಟ್ಯಾಚ್ಯೂಗೂ ಇಲ್ಲಿರೋ ಸ್ಟ್ಯಾಚ್ಯೂಗೂ ತುಂಬ ವ್ಯತ್ಯಾಸ ಇದೆ. ಅದೇ ಇದು ತುಂಬ ಚೆನ್ನಾಗಿದೆ, ಅದಕ್ಕಿಂತ ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಎಲ್ಲ ಸಿಗೋಣ. ನೀವು ಬೆಂಗಳೂರಿಂದ ಇದು ಬೆಂಗಳೂರು ಹೈವೇ. ಸೊ ಬೆಂಗಳೂರಿಂದ ಬಂದರೆ ಇಲ್ಲೊಂದು ನಿಮಗೆ ಇಲ್ಲೊಂದು ಸರ್ಕಲ್ ಸಿಗತ್ತೆ. ಇಲ್ಲಿಂದ ನೀವು ಒಳಗಡೆ ಹೋಗಬೇಕು. ಒಳಗಡೆ ಒಂದು 5 ಕಿಲೋಮೀಟ್ರ್ ಹೋದರೆ ನಿಮಗೆ ಆದಿಯೋಗಿ ಸ್ಟ್ಯಾಚ್ಯು ಸಿಕ್ಬಿಡುತ್ತೆ. ಕೊಯಮತ್ತೂರಿಗೆಲ್ಲ ಹೋಗಬೇಕಾಗಿಲ್ಲ, ಕರ್ನಾಟಕ ಪೀಪಲ್ಗೆ ಒಂದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ಇವಾಗ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಷ್ಟೇ, ರೋಡೆಲ್ಲ ಇನ್ನೂ ಚೆನ್ನಾಗಿ ಆಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಒಂದು ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಇರ್ತೀವಿ. ಸೊ ಇವತ್ತು ನಾವು ಟೋಟಲ್ ಆಗಿ 4 ಜನ ಹೋಗ್ತಾ ಇದ್ದೀವಿ. ಅವರೆಲ್ಲರ ಪರಿಚಯ ನಾನು ಮಾಡಿಕೊಡ್ತೀನಿ ಆಮೇಲೆ. ಏನು ಲೊಕೇಶನ್ ಗುರು, ಚಿಕ್ಕಬಳ್ಳಾಪುರ ಒಂದು ಗಿರಿಗಳ ನಾಡು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಸೂಪರ್ ಆಗಿದೆ. ಇನ್ನೇನು ರೀ, ಕರ್ನಾಟಕದಲ್ಲೇ ಆಗ್ಬಿಡ್ತು ಇಶಾ ಫೌಂಡೇಶನ್, ಎಲ್ಲ ಕೊಯಮತ್ತೂರಿಗೆ ಹೋಗಿದ್ರಿ. ನೋಡಿ ನೋಡಿ ಇಲ್ಲಿ ಇದೊಂದು ಲೊಕೇಶನ್ ನೋಡಿ, ಒಳ್ಳೆ ಎಲ್ಲೋ ಐಸ್ಲ್ಯಾಂಡಿಗೆ ಬಂದಂಗಿದೆ ನಮಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ನೋಡ್ರೋ. ಫೈನಲಿ ಅಬ್ಬಾ, ಎಂಟ್ರೆನ್ಸ್ ನೋಡ್ರೋ ಹೆಂಗಿದೆ. ತುಂಬ ಧೂಳು ರೋಡು ಆ್ಯಕ್ಚುಲಿ. ಇಲ್ಲಿ ಒಂದು ರೋಡ್ ಒಂದು ಆಗಿಬಿಟ್ರೆ ಕೇಳಂಗಿರಲ್ಲ ಗುರು. ಕೊಯಮತ್ತೂರಲ್ಲಿರೋ ಇಶಾ ಫೌಂಡೇಶನ್ಗೂ, ಬೆಂಗಳೂರಲ್ಲಿರೋ ಇಶಾ ಫೌಂಡೇಶನ್ಗೂ, ಸಾರಿ ಚಿಕ್ಕಬಳ್ಳಾಪುರದಲ್ಲಿರೋ ಇಶಾ ಫೌಂಡೇಶನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಏನೆಲ್ಲ ಡಿಫ್ರೆನ್ಸ್ ಇದೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ನಿಮಗೆ. ಏನ್ ಗುರು ಧೂಳು, ಧೂಳು ಮಗ ಧೂಳು, ತಿಮ್ಮಕ ತಿಮ್ಮಕ ಧೂಳು, ಧೂಳು ಮಯ. ಓ ಈ ಧೂಳು, ಈ ಮಡ್ ರೋಡ್ ಎಲ್ಲ ನೋಡಿದ್ರೆ ಲಡಾಖಿ ಹೋಗೋ ಫೀಲ್ ಬರ್ತಿದೆ. ನಾನು ಹೋಗಿಲ್ಲ ಲಡಾಖ್ಗೆ, ಬಟ್ ವ್ಲಾಗ್ಸ್ ಎಲ್ಲ ನೋಡಿರ್ತೀನಲ್ಲ ಬೇರೆಯವ್ರದ್ದು. ಕರೆಕ್ಟಾಗಿ ಮಾಡಿಕೊಂಡೆ ಆಮೇಲೆ ಇನಾಗ್ರೇಷನ್ ಮಾಡ್ಬೋದಿತ್ತು. ಏನಕ್ಕಂದ್ರೆ ತುಂಬ ಧೂಳು, ಬೈಕರ್ಸಿಗೆ ಮಾತ್ರ ಅಯ್ಯೋ ಅಯ್ಯೋ ಹೇಳೋದಲ್ಲ ಗುರು. ಸೊ ನಮ್ಗೆ ಇಲ್ಲಿಂದನೇ ಆಲ್ರೆಡಿ ಸ್ಟ್ಯಾಚ್ಯೂ ಆದಿಯೋಗಿ ಇದು ತೋರ್ತಾ ಇದೆ. ಸೊ ನಾವು ಅಲ್ಲಿ ಹೋಗ್ಬೇಕು ಇವಾಗ. ಗೊತ್ತಿಲ್ಲ ಎಷ್ಟು ರಶ್ ಇದೆ ಏನು ಕತ್ತೆ ಅಂತೇಳಿ. ಅಯ್ಯೋ ಅಯ್ಯೋ ಇಲ್ಲಿ ನೋಡಿದ್ರೆ ಇಲ್ಲೇ ಸಿಟ್ಟಿಂಗು ಹಾಕಿದ್ದಾರೆ ಆಲ್ರೆಡಿ, ಎಷ್ಟು ಚೇರ್ಸ್ ಎಲ್ಲ ಹಾಕಿದ್ದಾರೆ ಅಂದರೆ. ಸೊ ನೋಡಿ ಇಲ್ಲೇ ನಮಗೆ ಎಷ್ಟು ವೆಲ್ಕಮ್ ಮಾಡ್ತಿದ್ದಾರೆ ಇವರೆಲ್ಲ ನೋಡಿ ನೋಡಿ. ಸೊ ಅವರಿಗೊಂದು ಥ್ಯಾಂಕ್ಸ್ ಹೇಳೋಣ. ನೋಡ್ರೋ ಏನು ಚೇರ್ಗಳು ಹಾಕಿದ್ದಾರೆ ಇವಾಗಲೇ. ಇನ್ನಲ್ಲಿ ನಾವು ಬೈಕೆಲ್ಲ ಪಾರ್ಕ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ವಿ. ಫುಲ್ಲು ಧೂಳು ಗುರು ಇಲ್ಲಿ ನೋಡ್ಬೋದು. ಇಲ್ಲಿ ಸಂಜೆ 6 ಗಂಟೆ ಪ್ರೋಗ್ರಾಮ್ ಇರೋದ್ರಿಂದ ಆಲ್ರೆಡಿ ಇಲ್ಲಿ ಕಾರ್ಗಳೆಲ್ಲ ತುಂಬ ಪಾರ್ಕ್ ಆಗಿದೆ. ಮೇನ್ ಧೂಳು ಗುರು ನೋಡಿ, ಈ ಕಾರಲ್ಲೆಲ್ಲ ಎಷ್ಟು ಧೂಳು ಕೂತ್ಕೊಂಡು ಬಿಟ್ಟಿದೆ ಆಲ್ರೆಡಿ. ಹೌ
ನೋಡ್ಬೋದು ಇವತ್ತಿನ ಒಂದು ಈ ಫಂಕ್ಷನ್ನ ಉದ್ಘಾಟನೆಯನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ವಹಿಸ್ಕೊಂಡಿದ್ದಾರೆ. ಮತ್ತು ಇಂಡಿಯಾದ ಉಪರಾಷ್ಟ್ರಪತಿಗಳಾದ ಶ್ರೀ ಜಗದೀಪ್ ಧನ್ಕರ್ ಅವರಿಂದ ಈ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಇವತ್ತು. ಸೊ ಆದಿಯೋಗಿಯವರ ದಿವ್ಯ ದರ್ಶನ ಕೂಡ ನಮಗೆ ಇವತ್ತಾಗತ್ತೆ. ಸಂಜೆ ಯಾರೆಲ್ಲ 6 ಗಂಟೆ ಬರ್ತೀರಾ? ಸಂಜೆ 6 ಗಂಟೆಯಿಂದ ಈ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಸೀದಾ ನಾವು ಎಂಟ್ರೆನ್ಸಿಗೆ ಹೋದ್ವಿ. ಎಂಟ್ರೆನ್ಸಲ್ಲಿ ನಮ್ಗೆ ಕ್ಲಿಯರಾಗಿ ತೋರ್ತಾ ಇತ್ತು ಸ್ಟ್ಯಾಚು. ಬಟ್ ಇವರು ತುಂಬ ಕ್ರೌಡ್ ಇರೋದ್ರಿಂದ ಇವತ್ತು ವೀಡಿಯೋ ಮಾಡಲಿಕ್ಕೆ ಫೋಟೋಶೂಟಿಗೆ ಬಿಡೋದೇ ಇಲ್ಲ ಅಂದರು. ಸೊ ಇಲ್ಲೇ ಒಂದು ನಾಗಲಿಂಗ ಇದೆ, ನಮ್ಗೆ ಏನು ಮಾಡೋದು ಬಿಡಲೇ ಇಲ್ಲ. ಹೇಗೇಗೋ ಹೈಡ್ ಮಾಡಿ ಕ್ಯಾಮರಾನ ಟ್ರೈ ಮಾಡಿದೆ, ಬಟ್ ಏನು ಮಾಡಿದ್ರು ಬಿಡಲೇ ಇಲ್ಲ ಅವ್ರು. ಫೈನಲಿ ಸೊ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಿದ್ದಾರೆ ಶಿವಕುಂದಾಪುರ. ನೀವು ಆಲ್ರೆಡಿ ಪ್ರೀವಿಯಸ್ ನೋಡಿ, ನಂದೊಂದು ಎಂತ ಹಾಕ್ಬೇಡಿ ಅಣ್ಣ, ನಂಗೆಲ್ಲ ಮಾಡಿ ಡ್ರಾ ಮಾಡಬೇಡಿ ಕಡೆ. ಸೊ ಇವರು ಮಿಸ್ಟರ್ ಶಿರೂರ್ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಮತ್ತೆ ನನ್ನ ಜೊತೆ ಇನ್ನೊಂದು ಮನೀಶ್ ಮೌಲಿ, ವೆರಿ ಟ್ಯಾಲೆಂಟೆಡ್ ಗೈ. ಚಪ್ಪಲ್ ಕೊಪ್ಪ ಬಂದ ಇಲ್ಲಿಗೆ ಕನಗನ ಚಪ್ಪಲ್ ಎಲ್ಲ ಯಾಕ್ರಪ್ಪ ಸುಮ್ಮನಿರುವ. ಸೊ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ಯಾವ್ದ್ರಾಗೆ ಆ ಕಡೆ ಆ ಕಡೆ ಲಿರಿಕ್ಸ್ ಬರೀತಾರೆ, ಆ ಕಡೆ ಆಕ್ಟಿಂಗ್ ಮಾಡ್ತಾರೆ, ಆ ಕಡೆ ಡೈರೆಕ್ಷನ್ ಮಾಡ್ತಾರೆ. ಮುಂದೊಂದ್ ದಿನ ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೀತಾರೆ ಅಂತಾನೆ ಹೇಳ್ಬೋದು. ಅಲ್ಲ ಮನೀಶ್ ಅವರೇ, ಏನಂತೀರಾ? ಸೊ ಇವಾಗ ಇರೋದೇ ಮೇನ್ ಮ್ಯಾಟ್ರು. ನಾವ್ ಇನ್ನೇನು ಒಳಗಡೆ ಹೋಗೋಣ ಅಂತ ಗೇಟ್ ಹತ್ರ ಹೋದ್ವಿ, ಬಟ್ ಒಳಗಡೆ ಬಿಟ್ಟೇ ಇಲ್ಲ. ನಾವು ಅಷ್ಟು ದೂರದಿಂದ ಬಂದ್ವಿ ನೋಡಕ್ಕಂತೇಳಿ, ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿದ್ರು. ರಿಜಿಸ್ಟರ್ ಮಾಡಿದ್ವಿ ನಾವು ಆಲ್ರೆಡಿ, 6 ಗಂಟೆಗಿತ್ತು ಸಂಜೆ. ಬಟ್ ಇವಾಗ ಬಿಡೋದೇ ಇಲ್ಲ ಅಂದ್ರೆ, ನಾವಂತ ಅಲ್ಲ, ಕರ್ನಾಟಕದಿಂದ ಎಷ್ಟೋ ಜನ ಬಂದಿದ್ರು. ಐ ಮೀನ್ 600 ಕಿಲೋಮೀಟರ್ 700 ಕಿಲೋಮೀಟರ್ ದೂರದಿಂದ ಎಲ್ಲ ಬಂದಿದ್ರು. ಅವ್ರು ಎಷ್ಟು ಕೇಳ್ಕೊಂಡ್ರು ಒಳಗಡೆನೆ ಬಿಟ್ಟಿಲ್ಲ ಇವರು. ಇಲ್ಲೇ ಎಲ್ಲಾದ್ರೂ ಸ್ಟೇ ಮಾಡ್ಬೇಕಂತೆ, ಎಲ್ಲಿ ಸ್ಟೇ ಮಾಡೋದು ಈ ಇಂತ ಒಂದು. ಸೊ ಇವತ್ತು ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡಿದೀವಿ, ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಆಯ್ತಾ. ಎಷ್ಟೋ ದೂರದಿಂದ ಬಂದಿದ್ದಾರೆ, ಒಂದು 500-600 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಹತ್ರದಿಂದ ನೋಡ್ಬೇಕು ಈ ಸ್ಟ್ಯಾಚುನ ಅಂತ, ಬಟ್ ಇವತ್ತು ಅಲೋಡ್ ಇಲ್ಲ ಅಂತೆ. ಸೊ ಹೇಗೆ ಏನು ಹೇಳ್ತಿದಾರೋ ನಮ್ಗಂತೂ ಗೊತ್ತಿಲ್ಲ. ಸೊ ನಾವೇನಾದರೂ ಕಿತಾಪತಿ ಮಾಡಿ ಒಳಗಡೆ ಹೋಗ್ಬೇಕಂತಾನೆ ಟ್ರೈ ಮಾಡಿದ್ದೀವಿ. ಇವಾಗ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಪಾಪ ನಮ್ಮ ಕತೆ ಬಿಡಿ, ಪಾಪ ಒಬ್ರು ಹೇಳ್ತಾ ಇದ್ರು, ಸರ್ 600 ಕಿಲೋಮೀಟರಿಂದ ಬಂದಿದ್ದೀನಿ ಒಳಗಡೆ ಹೋಗೋಕ್ಕೆ ನೋಡೋಕ್ಕೆ ಅಂತೇಳಿ. ಸೊ ಅವರಿಗೂ ಅಲೋ ಮಾಡಿಲ್ಲ. ಆಲ್ರೆಡಿ ಅವ್ರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಸ್ಟಿಲ್ 6 ಗಂಟೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತೇಳಿ ಒಳಗಡೆ ಬಿಡ್ತಾ ಇಲ್ಲ. ಸೊ ಯಾವ ಮೂಲೆಯಿಂದ ಟ್ರೈ ಮಾಡೋದು ಬಿಡ್ತಾ ಇಲ್ಲ, ಎಲ್ಲ ಸೆಕ್ಯೂರಿಟಿಗಳು ಬರ್ತಾ ಇದೆ. ಯಾರು ಇಲ್ಲಿಂದ ಹೋಗ್ಲಿಕ್ಕೆ ಆಗುತ್ತೆ? ಎಕ್ಸಿಟ್ ಅವ್ನು ನೋಡಿದ್ರೆ ಇಲ್ಲಿಂದ ಹೋಗಿ ಅಂತಿದ್ದಾರೆ. ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ, ಅವರು ಎಕ್ಸಿಟ್ ಇಂದ ಒಳಗಿಂದ ಬಿಡ್ತಾ ಇಲ್ಲ, ಎಕ್ಸಿಟ್ ಇಂದ ಹೋಗಿ ಅಂತ ಕಳಿಸಿದ್ರು. ಅವ್ರು ರಿಜಿಸ್ಟ್ರೇಷನ್ ಇದೆ ತೋರಿಸಿ. ಟೈಮ್ ಬಗ್ಗೆ 6 PM ಇದೆ ಅವ್ರು ಇವಾಗ. ಸೊ ಫೈನಲಿ ತುಂಬ ರಿಸ್ಕ್ ತಗೊಂಡು ಒಳಗಡೆ ಬಂದಿದ್ದೀವಿ. ಹೇಗೇಗೋ ಸೆಕ್ಯೂರಿಟಿ ಹತ್ರ ಗುದ್ದಾಡಿ ಗಿದ್ದಾಡಿ ಒಳಗಡೆಯಿಂದ ಹಿಂದಿನ ಗೇಟಿಂದ ಹೆಂಗೆಂಗೋ ಬಂದುಬಿಟ್ಟಿದ್ದೀವಿ ಅಂತೂ ಇಂತೂ. ಆ್ಯಕ್ಚುಲಿ ಹತ್ತಿರದಿಂದ ನೋಡೋ ಮಜಾನೇ ಬೇರೆ. ಅಲ್ಲಿಂದ ಬಂದ್ಕೊಂಡು ಅಷ್ಟು ದೂರ ಬಂದ್ಕೊಂಡು ಹತ್ತಿರದಿಂದ ಬಿಟ್ಟಿಲ್ಲ ಅಂದರೆ ಏನು ಗುರು ಅದರಲ್ಲಿ? ಅಲ್ಲಿ ಏನು ಮಜಾ ಇರುತ್ತೆ? ಸೀರಿಯಸ್ಲಿ ತುಂಬ ಬೇಜಾರಾಯಿತು. ಶಂಭು 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 ಮಹದೇವ, ಶಂಭು 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 ಮಹದೇವ, ಶಂಭು 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 ಮಹದೇವ, ಶಂಭು ಶಂಭು ಶ
ಅಲ್ಲಿರೋ ಒಂದು ಕೊಯಮುತ್ತೂರಿನ ಸ್ಟ್ಯಾಚುಗೂ ಮತ್ತು ಚಿಕ್ಕಬಳ್ಳಾಪುರದಲ್ಲಿರೋ ಸ್ಟ್ಯಾಚುಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ ನೋಡಿ. ಡಿಫ್ರೆನ್ಸ್ ಏನು ಜಾಸ್ತಿ ಏನಿಲ್ಲ, ಅದೆಲ್ಲ ಸೇಮ್, ಡಿಸೈನರು ಸೇಮು. ಅಲ್ಲಿನ ಡಿಸೈನರ್ ಬಂದುಬಿಟ್ಟು ಜಗ್ಗಿ ವಾಸುದೇವು, ಇಲ್ಲಿನ ಡಿಸೈನರು ಕೂಡ ಜಗ್ಗಿ ವಾಸುದೇವ್ ಅಂತ. ಮತ್ತು ಹೈಟಲ್ಲಿ ಏನು ಚೇಂಜಸ್ ಇಲ್ಲ, ಹೈಟ್ ಬಂದುಬಿಟ್ಟು ಅಲ್ಲಿನೂ 112 feet ಇರೋದು, ಇಲ್ಲಿ ಕೂಡ 112 feet ಇರೋದು. ಮತ್ತು ಲೆಂತ್ ಬಂದುಬಿಟ್ರೆ ಅಲ್ಲಿನ ಒಂದು ಲೆಂತ್ ಏನಿದೆ 147 feet ಇದೆ, ಇಲ್ಲಿನ ಲೆಂತ್ ಸ್ವಲ್ಪ ಜಾಸ್ತಿನೇ ಇದೆ, 150 feet ಇದೆ. ಮತ್ತು ವಿಡ್ತ್ ಬಂದುಬಿಟ್ಟು ಅಲ್ಲಿನ ವಿಡ್ತ್ ಬಂದುಬಿಟ್ಟು 82 feet ಇದೆ, ಇಲ್ಲಿಂದು ಬಂದುಬಿಟ್ಟು 85 feet ಇದೆ. ಓಕೆನಾ? ಸೊ ಅದು ಬಂದುಬಿಟ್ಟು 24 February 2017 ಇನಾಗ್ರೇಷನ್ ಆಗಿರೋದು. ಇದು ಬಂದುಬಿಟ್ಟು 14 January 2023, ಐ ಮೀನ್ ಕಂಪ್ಲೀಟೆಡ್ ಡೇಟ್ ಇದು, ನಾಟ್ ಇನಾಗ್ರೇಷನ್ ಡೇಟ್, ಕಂಪ್ಲೀಟೆಡ್ ಡೇಟ್ 24 February 2017. ಮತ್ತು ಇದು ಇದರ ಒಂದು ವೆಯ್ಟ್ ಬಂದುಬಿಟ್ಟು ತಮಿಳ್ನಾಡಲ್ಲಿರೋ ಕೊಯಮುತ್ತೂರಿನ ಒಂದು ಸ್ಟ್ಯಾಚ್ಯೂ, ಆ ವೆಯ್ಟ್ ಬಂದುಬಿಟ್ಟು 500 tons ಇದೆ, ಇದು ಬಂದುಬಿಟ್ಟು 600 tons ಇದೆ, ಅರೌಂಡ್ 100 tons ಡಿಫ್ರೆಂಟ್ ಇದೆ. ಅಲ್ಲಿನ ಮೆಟೀರಿಯಲ್ ಬಂದುಬಿಟ್ಟು ಸ್ಟೀಲು, ಇದು ಒಂಥರ ಮೈಲ್ಡ್ ಸ್ಟೀಲ್ ಯೂಸ್ ಮಾಡಿ ಮಾಡಿರೋಂಥ ಒಂದು ಸ್ಟ್ಯಾಚು ಆಗಿದೆ. ಟೋಟಲ್ ಸ್ಪೇಸ್ ಬಂದುಬಿಟ್ಟು ಕೊಯಮುತ್ತೂರಲ್ಲಿರೋದು 150 acres ಇದೆ, ಇದು ಬಂದುಬಿಟ್ಟು 200 acres ಇದೆ. ಇದು ಇನ್ನೂ ಫುಲ್ಲು ಚೇಂಜಸ್ ಮಾಡಬೇಕಷ್ಟೇ. ಟೈಮಿಂಗ್ಸ್ ಎಲ್ಲ ಸೇಮು, ಡೈಲಿ 7 ಗಂಟೆಯಿಂದ 8 ಗಂಟೆಗೆ ಬಿಡೋದಿಲ್ಲಿ, ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆಗೆ. ಡಿಸ್ಟೆನ್ಸ್ ಏನಿದೆ ಅಂದರೆ ಬೆಂಗಳೂರಿಂದ ಇಲ್ಲಿಗೆ ಒಂದು 64 kilometers ಇದೆ. ಮತ್ತು ಅಲ್ಲಿನ ಸಿಟಿ ಅಂದರೆ ಕೊಯಮುತ್ತೂರು, ಕೊಯಮುತ್ತೂರಿಂದ ಆ ಒಂದು ಸ್ಟ್ಯಾಚ್ಯೂಗೆ 32 kilometers ಇದೆ. ಇದು ಇನಾಗ್ರೇಟ್ ಮಾಡ್ತಾ ಇರೋದು ಬಸವರಾಜ ಬೊಮ್ಮಾಯಿ, ಅದು ಮಾಡಿರೋದು ನರೇಂದ್ರ ಮೋದಿ. ಫೌಂಡೇಶನ್ ಬಂದುಬಿಟ್ಟು ಸದ್ಗುರು ಇಶಾ ಫೌಂಡೇಶನ್ನೇ. ದಿವ್ಯ ದರ್ಶನ ಬಂದುಬಿಟ್ಟು ಪ್ರತಿದಿನ 7 ಗಂಟೆಗೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನಿಮ್ಮಂತೂ ಚೆನ್ನಾಗಿ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ನನಗೆ ಇಷ್ಟ ಆಗುತ್ತೆ. ಸೊ ಅಲ್ಲಿಗೆಲ್ಲ ಹೋಗಬೇಕಾದ್ರೆ ಇನ್ನೂ ಸ್ಪೆಷಲ್ ಪಾಸ್ ಬೇಕಂತೆ. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ, ಇಷ್ಟು ಒಳಗಡೆ ಬಂದಿರೋದೇ ಗ್ರೇಟ್ ಅನ್ಬೋದು, ತುಂಬ ಇಶ್ಯೂ ಆಯ್ತು ಆಯ್ತು. ಆ ಸೆಕ್ಯೂರಿಟಿ ಹತ್ರ ಒಂದು ಆಲ್ಮೋಸ್ಟ್ ವಾದ ವಿವಾದಗಳನ್ನು ಮುಗಿಸಿ ಒಳಗಡೆ ಬಂದಿದ್ದೀವಿ. ಸೀರಿಯಸ್ಲಿ ಬಿಡ್ತಾ ಇಲ್ಲ ಒಳಗಡೆ ಯಾರಿಗೂ, 6 o'clock ನಂತರ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಪಬ್ಲಿಕ್ ಎಷ್ಟು ಜನ ಬಂದಿದ್ದಾರೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಸೊ ನಾವು ಓಪನಿಂಗ್ ದಿನ ಬಂದಿರೋದ್ರಿಂದ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಏನು ಜಾಸ್ತಿ ಒಳಗಡೆ ಬಿಟ್ಟಿಲ್ಲ, ಹೇಗೆಗೋ ಬಂದ್ವಿ. ಸೊ ನಾಳೆಯಿಂದ ಎಲ್ಲರಿಗೂ ಎಲ್ಲೋ ಇದೆ, ನೀವು ಹಾಗೆ ಅಂದ್ಕೋಬೇಡಿ. ಆಮೇಲೆ ಯಾರಿಗೂ ಬಿಡಲ್ಲ ಗುರು, ಸುಮ್ಮನೆ ಹೇಳ್ತಾ ಇರೋದು ಹಾಗೆಲ್ಲ ಅಂದ್ಕೋಬೇಡಿ. ಸೊ ನಿಮಗೆಲ್ಲ ಎಲ್ಲೋ ಇದೆ, ನಾಳೆಯಿಂದ ಎಲ್ಲೋ ಇದೆ, 7 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಇರುತ್ತೆ. ಬೆಳಿಗ್ಗೆಯಿಂದನೇ ಎಲ್ಲೋ ಇದೆ ಎಲ್ಲರಿಗೂ, ಪಬ್ಲಿಕರ್ಸ್ಗೆ ಏನು ವಿಸಿಟಿಂಗ್ ಪಾಸ್ ಬೇಡ, ಏನೂ ಬೇಡ. ಮೋಸ್ಟ್ಲಿ ಎಂಟ್ರಿ ಫ್ರೀ ಆಗಿರುತ್ತೆ ಅಂದ್ಕೋತೀವಿ, ಎಂಟ್ರಿ ಫ್ರೀ, ಏನು ಚಾರ್ಜಸ್ ಇಲ್ಲ ಎಂಟ್ರಿಗೆ. ಸೊ ನಾಳೆಯಿಂದ ನೀವು 8 ಗಂಟೆಗೆಲ್ಲ ಬನ್ನಿ, ಆರಾಮ್ಸೆ ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ, ಬಟ್ ಏನಂದರೆ ಇನ್ನೂ ತುಂಬ ಕೆಲಸ ನಡಿಬೇಕಾಗಿದೆ ಅಷ್ಟೇ, ಇನ್ನೂ ಏನೂ ಆಗಿಲ್ಲ. ಸ್ಟ್ಯಾಚ್ಯೂನ್ನು ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಇಲ್ಲೆಲ್ಲ ಏನೂ ಆಗಿಲ್ಲ ನೋಡಿ. ಸುಮ್ಮನೆ ರೋಡ್ ಕೂಡ ಮಾಡಿಲ್ಲ, ಸುಮ್ಮನೆ ಹಾಗೇ ಇದೆ ಎಲ್ಲ ಕಡೆ. ಸ್ಟ್ಯಾಚ್ಯೂನ್ನು ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ವಾಗಿದೆ. ನಮ್ಮ ಕರ್ನಾಟಕದ ಸ್ಟ್ಯಾಚ್ಯೂ ಇಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೈಟಲ್ ಸೇಮ್ ಇದೆ. ಆ್ಯಕ್ಚುಲಿ ಇಡೀ ವರ್ಲ್ಡಲ್ಲೇ 3 statues ಇರೋದು ಇಶಾ ಫೌಂಡೇಶನ್ ಅವ್ರದ್ದು, ಆದಿಯೋಗಿ ಸ್ಟ್ಯಾಚು. ಒಂದು ಬಂದುಬಿಟ್ಟು ತಮಿಳ್ನಾಡಿನ ಕೊಯಮುತ್ತೂರಲ್ಲಿದೆ, ಇನ್ನೊಂದು ಬಿಟ್ಟು ಕರ್ನಾಟಕದ ಚಿಕ್ಕಬಳ್ಳಾಪುರ, ಇನ್ನೊಂದು ಬಂದುಬಿಟ್ಟು US ಅಲ್ಲಿದೆ. US ಅಲ್ಲಿರೋದು ಖಾಲಿ 12 feet ಹೈಟ್ ಇರೋದಷ್ಟೇ. ಸೊ ಅಂತೂ ಇಂತೂ ಹೇಗೋ ಫೈನಲಿ ಒದ್ದಾಡಿ ಗುದ್ದಾಡಿ ಒಳಗಡೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಏನಂತೀರಾ? ಸಾಹಸ ಮಾಡಿ ಬಂದಿದ್ದೀವಿ ಇವತ್ತು. ವಾಪಸ್ ಹಿಡ್ಕೊಂಡ್ರೆ ಏನು ಅಡ್ಡಿಲ್ಲ, ಆರಾಮ್ಸೆ. ಸೊ ಫೈನಲಿ ನೀವು ನೋಡಿದ್ದೀರಾ ಅಂದ್ಕೊಡ್ತೀನಿ, ಸೆಕ್ಯೂರಿಟಿ ರೀಸನಿಂದ ತುಂಬ ಹತ್ತಿರ ಹೋಗಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್ ಫ್ರಮ್ ಚಿಕ್ಕಬಳ್ಳಾಪುರ.